ಎಳ್ಳು ದೀಪವನ್ನು ಹೇಗೆ ಹಚ್ಚಬೇಕು, ಯಾವಾಗ ಹಚ್ಚಬೇಕು ಎಂಬುದನ್ನು ತಿಳಿಯೋಣ. ಸಾಡೆ ಸಾತಿ, ಅಷ್ಟಮ ಶನಿ, ಪಂಚಮ ಶನಿ ಹೀಗೆ ಶನಿ ದೋಷ ಪರಿಹಾರಕ್ಕಾಗಿ ಎಳ್ಳು ದೀಪವನ್ನು ಹಚ್ಚುವರು. ಎಳ್ಳು ದೀಪಗಳನ್ನು ಹಚ್ಚಬೇಕು, 9 ಶನಿವಾರ ಹಚ್ಚಬೇಕು. ಎಳ್ಳು ದೀಪವನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರದು. ಆಂಜನೇಯ ಸ್ವಾಮಿ, ನವಗ್ರಹ ದೇವಸ್ಥಾನ, ಶನೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಹಚ್ಚಬೇಕು, ಬೇರೆ ಯಾವ ಕಡೆಗಳಲ್ಲೂ ಹಚ್ಚಬಾರದು. ಎಳ್ಳು ದೀಪವನ್ನು ನೀವು ಹಚ್ಚಲು ದೇವಸ್ಥಾನಕ್ಕೆ ಹೋದಾಗ ಬೇರೆಯವರು ಹಚ್ಚಿರುವ ದೀಪದಲ್ಲಿ ಅದೇ ಬೆಂಕಿಯನ್ನು ನಾವು ತೆಗೆದುಕೊಂಡು ಹಚ್ಚಬಾರದು. ಅವರ ಕಷ್ಟಗಳು ನಮಗೆ ತಟ್ಟುತ್ತವೆ. ಅದಕ್ಕೆ ನಾವು ಬೆಂಕಿ ಪೊಟ್ಟಣವನ್ನು ತೆಗೆದುಕೊಂಡು ಹೋಗಿ ನಾವೇ ಬೆಳಗಿಸಬೇಕು. ಇದರಿಂದ ನಮಗೆ ಒಳ್ಳೆಯದು. ಎಳ್ಳು ದೀಪವನ್ನು ಸಾಯಂಕಾಲ 6:00 to 6:30 ವೇಳೆಗೆ ಹಚ್ಚಬೇಕು. ಎಳ್ಳು ದೀಪವನ್ನು ಹಚ್ಚಿದ ನಂತರ ಅಷ್ಟೋತ್ತರ ಪೂಜೆಯನ್ನು ಮಾಡಿಸುವುದು, ಹನುಮಾನ್ ಚಾಲೀಸ್ ಪಠಿಸುವುದು, ನೀಲಿ ಹೂವು ಅರ್ಪಿಸಬೇಕು, ಎಳ್ಳಿನ ಪದಾರ್ಥ, ಮೊಸರನ್ನ, ಎಳ್ಳುಂಡೆ ಪ್ರಸಾದ ಮಾಡಿಸಬೇಕು. ಆರೋಗ್ಯ ಸಮಸ್ಯೆ ಇರುವವರು ಎಳ್ಳೆಣ್ಣೆ ಅಥವಾ ಎಳ್ಳಿನ ಅಭಿಷೇಕ ಮಾಡಿಸಬೇಕು. ಮನೆಯಲ್ಲಿ ಶುಭ ಕಾರ್ಯ ಮಾಡುವ ಸಮಯದಲ್ಲಿ ಮತ್ತು ಮನೆಯಲ್ಲಿ ಸೂತಕ ಇರುವಾಗ ಯಾವುದೇ ಕಾರಣಕ್ಕೂ ಎಳ್ಳು ದೀಪವನ್ನು ಹಚ್ಚಬಾರದು. ಎಳ್ಳು ದೀಪಗಳನ್ನು ಹಚ್ಚಿದ ನಂತರ ಬರುವ ಕಪ್ಪು ಕಾಡಿಗೆಯನ್ನು ಹಣೆಗಾಗಲಿ ಅಥವಾ ಕಣ್ಣಿಗಾಗಲಿ ಹಚ್ಚಿಕೊಳ್ಳಬಾರದು. ಗರ್ಭಿಣಿಯರು ಮತ್ತು ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಎಳ್ಳು ದೀಪಗಳನ್ನು ಹಚ್ಚಬಾರದು. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಶನಿ ಕಾಟವಿದ್ದಾಗ ಇಬ್ಬರೂ ಜೊತೆಯಲ್ಲಿಯೇ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪಗಳನ್ನು ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಎಳ್ಳು ದೀಪಗಳನ್ನು ಧನುರ್ಮಾಸದಲ್ಲಿ ಹಚ್ಚಿದರೆ ತುಂಬಾ ಒಳ್ಳೆಯದು. ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಹಿಡಿದ ಕೆಲಸ ಅರ್ಧಕ್ಕೆ ನಿಲ್ಲುವುದು, ಇಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಎಳ್ಳು ದೀಪವನ್ನು ಹಚ್ಚುವುದು ತುಂಬಾ ಒಳ್ಳೆಯದು. ಎಳ್ಳು ಬತ್ತಿಯನ್ನು ಮಡಿಯಿಂದ ಸ್ನಾನ ಮಾಡಿ ಮನೆಯಲ್ಲಿಯೇ ತಯಾರಿಸಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪದ್ಧತಿ ಪ್ರಕಾರ ಹಚ್ಚಬೇಕು. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರದು. ಒಬ್ಬರ ಪರವಾಗಿ ಇನ್ನೊಬ್ಬರು ಎರಡು ದೀಪಗಳನ್ನು ಹಚ್ಚಬಾರದು. ಒಂದೇ ಕುಟುಂಬದಲ್ಲಿ ಇಬ್ಬರು ಬೇರೆ ಬೇರೆಯಾಗಿ ಎಳ್ಳು ದೀಪಗಳನ್ನು ಹಚ್ಚಬಾರದು. ಪ್ರತಿದಿನ ನನ್ನನ್ನು ಭೇಟಿಯಾಗಲು ಸಬ್ಸ್ಕ್ರೈಬ್ ಆಗಿ ತಾಳ್ಮೆಯಿಂದ ಇದುವರೆಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು.